ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪುಟ್ಟಣ್ಣಚೆಟ್ಟಿ ಪುರಭವನದ ಬಾಡಿಗೆ ಗೊಂದಲ ಇನ್ನೂ ಅಂತ್ಯ ಕಂಡಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಿಂಬಿಸುವ ಕಾರ್ಯಕ್ರಮಕ್ಕೆ ಕಡಿಮೆ ಬಾಡಿಗೆ ನಿಗದಿ ಮಾಡುತ್ತೇವೆ ಎಂದಿದ್ದ ಅಧಿಕಾರಿಗಳೇ ತುಟಿ ಬಿಚ್ಚದೆ ಸುಮ್ಮನಾಗಿದ್ದಾರೆ. ಇತ್ತ ಯಾವುದೇ ಕಾರ್ಯಕ್ರಮಗಳು ಕೂಡ ಪುರಭವನದಲ್ಲಿ ನಡೆಯದೆ ಖಾಲಿ ಖಾಲಿ ಹುಡಿತಾ ಇದ್ದು, ಕಾರ್ಯಕ್ರಮ ಮಾಡಬೇಕೆಂದಿರುವವರು ಪಾಲಿಕೆಯ ಮೆಟ್ಟಿಲೇರಿ ಸುಸ್ತಾಗಿದ್ದಾರೆ. ನವೀಕರಣ ಮಾಡೋದಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಯಾವುದೇ ಸಭೆ ಸಮಾರಂಭಕ್ಕಾದರೂ 10,000 ರೂಪಾಯಿ ಒಳಗೆ ಸಿಗ್ತಾ ಇತ್ತು. ಆದರೆ ಇವತ್ತು 1,30,000 ರೂಪಾಯಿ ಬಾಡಿಗೆ ಕಟ್ಟಬೇಕಾಗುತ್ತೆ. ಜೊತೆಗೆ ಕೆಲ ದಿನಗಳಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ನಡೀತಾ ಇಲ್ಲ. ಸಾರ್ವಜನಿಕರು ಸೇರಿದಂತೆ ಜನಪ್ರತಿನಿಧಿಗಳು ಕೂಡ ಬಿಬಿಎಂಪಿಯ ವರ್ತನೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾಗಿದೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ತುಟಿ ಬೆಚ್ಚಿಲ್ಲ. ಕನ್ನಡ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮವೊಂದಕ್ಕೆ ಪುರಭವನ ಅವಶ್ಯಕತೆ ಇದ್ದು ನಾಗರಿಕರೊಬ್ಬರು ಮೇಯರ್ರಿಂದ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಆದರೂ ಅಧಿಕಾರಿಗಳು ಇದುವರೆಗೂ ಪುರಭವನದ ಬಾಡಿಗೆ ಕಡಿಮೆ ಮಾಡಿಲ್ವಂತೆ. ಮೇಯರ್ಗೆ ಕೇಳಿದ್ರೆ, ನಾನೀಗಾಗಲೇ ಆಯುಕ್ತರಿಗೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಬಾಡಿಗೆ ಕಡಿಮೆ ಮಾಡುವಂತೆ ಸೂಚನೆ ನೀಡಿದ್ದೇನೆ ಅಂತ ಹೇಳ್ತಾರೆ. ಖರ್ಚು ಮಾಡಿದ್ದು ನಮ್ಮ ಬೆಂಗಳೂರು ಜನತೆಗೋಸ್ಕರ, ಅದು ನಮ್ಮ ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ದೇ ದುಡ್ಡು ನಾವು ಖರ್ಚು ಮಾಡಿದ್ವಿ. ಬಟ್ 1,29,000 ನಿಜವಾಗ್ಲೂ ಹೆಚ್ಚು ಅದು. ಆ ಕಾರಣವಾಗಿ ನಾನು ಈಗಾಗಲೇ ಮನವಿ ಮಾಡಿದ್ದೀನಿ, ಕಡಿಮೆ ಮಾಡೋದಕ್ಕೆ ಈಗಾಗಲೇ ಅದು ಮತ್ತೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ ನಮ್ಮ ಆಯುಕ್ತರು ಮತ್ತು ಚೀಫ್ ಇಂಜಿನಿಯರು ಮತ್ತು ಸ್ಪೆಷಲ್ ಕಮಿಷನರ್ ಇದು ಅಂತ ಹೇಳ್ಬಿಟ್ಟಿದೆ. ಅದು ಆದಷ್ಟು ಬೇಗ ಎಷ್ಟು ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಅಷ್ಟು ನಾನು ಕಡಿಮೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ದುರಸ್ತಿ ಆದಮೇಲೆ ಇಲ್ಲೇನು ಈಗ ಇವರು ಶುಲ್ಕ ಹೇಳ್ತಾ ಇದ್ದಾರೆ 1,29,000, ಇದು ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯನಾ? ಕನ್ನಡ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವಂಥವ್ರು 1,29,000 ಅದು ಬಾಡಿಗೆ ಕೊಟ್ಟು ಒಂದಿರೋದು ಬಾಡಿಗೆ ಕೊಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲರೂ ಸಾಧ್ಯನಾ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಒಂದು ಎರಡನೇದು ಏನಂದರೆ, ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಬೇರೆ ಮಾಡಿದ್ದಾರಾ? 5,000 ರೂಪಾಯಿಗೆ ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಬೇರೆ ಜಾಗಗಳನ್ನೇನಾದರೂ ಕಟ್ಟಿದಾರಾ ಇವರು? ಖಂಡಿತ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಬಹಳ ತಿಂಗಳುಗಳಿಂದ ಈ ಒಂದು ಗೊಂದಲ ಮುಂದುವರಿತಾನೆ ಇದೆ. ಸುಬರ್ಣ ನ್ಯೂಸ್ ಕೂಡ ಈ ಕುರಿತಾಗಿ ವರದಿ ಹಾಗೂ ಚರ್ಚೆಯನ್ನ ನಡೆಸಿತ್ತು. ಆ ಸಂದರ್ಭದಲ್ಲೂ ಕೂಡ ಹಲವು ರೀತಿಯಾದಂತಹ ಕ್ರಮಗಳನ್ನ ಜರುಗಿಸಲಾಗುತ್ತೆ ಅನ್ನುವಂತಹ ನಂಬಿಕೆಯನ್ನ ಕೊಟ್ಟಿದ್ರು. ಆದರೆ ಆ ನಂಬಿಕೆ ಇದುವರೆಗೂ ಈಡೇರಿಲ್ಲ. ಯಾವ ರೀತಿ ಈ ಒಂದು ಟೌನ್ ಹಾಲ್ ಬಾಡಿಗೆಯ ಕುರಿತಾಗಿ ಗೊಂದಲ ಮುಂದುವರಿತಾ ಇದೆ? ಖಂಡಿತ ಭವನ, ಏನು ಸುವರ್ಣ ನ್ಯೂಸ್ ಕೂಡ ಟೌನ್ ಹಾಲ್ ಬಗ್ಗೆ ವಿಶೇಷವಾದಂತ ವರದಿ ಪ್ರಸಾರ ಮಾಡಿತ್ತು, ಸಾಕಷ್ಟು ಚರ್ಚೆನ ಕೂಡ ಮಾಡಿತ್ತು. ಎಲ್ಲೋ ಒಂದು ಕಡೆ ಕಳೆದ 2 ವರ್ಷದ ಹಿಂದೆ ಟೆಂಡರ್ ಕೊಟ್ಟು ಪುರಭವನವನ್ನ ಒಂದು ನವೀಕರಣಗೊಳಿಸಿದ್ರು, 10 ಕೋಟಿ ರೂಪಾಯಿ ವೆಚ್ಚ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆ ಸುವರ್ಣ ನ್ಯೂಸ್ ಕೂಡ ಇಟ್ಟಿತ್ತು. ಆದ್ರೆ 10 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ನವೀಕರಣವಂತೂ ಆಯ್ತು. ಆದ್ರೆ ನವೀಕರಣವಾದ ನಂತರ ಒಂದು ದಿನದ ಬಾಡಿಗೆ 1,29,000 ಪ್ಲಸ್ ತೆರಿಗೆ, ಅಂದ್ರೆ ಸರಿ ಸುಮಾರು 1,33,000 1,34,000 ತನಕ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಗೊತ್ತಾದ ತಕ್ಷಣ ಸಾಕಷ್ಟು ಚರ್ಚೆಗಳು ಕೂಡ ಆದ್ವು. ಆದ್ರೆ ಚರ್ಚೆಗಳಾದ ನಂತರ ಎಲ್ಲೋ ಒಂದು ಕಡೆ ಅಧಿಕಾರಿಗಳಾಗಿರಬಹುದು, ಬಿಬಿಎಂಪಿಯ ಆಯುಕ್ತರಾಗಿರಬಹುದು, ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸಭೆನ ಕರೆದು ಇಷ್ಟು ರೇಟ್ ಏನ್ ಇದೆ ಇದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಎಲ್ಲಾ ಒಂದು ನಡೆದು 7-8 ತಿಂಗಳು ಕಳೆದ್ರು ಕೂಡ ಈವರೆಗೂ ಟೌನ್ ಹಾಲ್ನ ಬಾಡಿಗೆ ಕಡಿಮೆ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೇರಿದಂತ ಕಾರ್ಯಕ್ರಮಕ್ಕೆ ಕೇವಲ 10,000 ರಿಂದ 15,000 ರೂಪಾಯಿ ಚಾರ್ಜ್ ನ ಮಾಡ್ತೀವಿ, ಬಾಡಿಗೆನ ತಗೊಳ್ತೀವಿ ಅಂತ ಹೇಳದಂತ ಪಾಲಿಕೆ ಅಧಿಕಾರಿಗಳು ಇವತ್ತು ಕೂಡ ಯಾವುದೇ ಒಂದು ಶಿಫಾರಸು ಪತ್ರ ತಂದ್ರು ಕೂಡ ಖುದ್ದು ಬಿಬಿಎಂಪಿಯ ಮೇಯರ್ ಆಗಿರಬಹುದು, ಡೆಪ್ಟಿ ಮೇಯರ್ ಆಗಿರಬಹುದು, ಅಥವಾ ಸಿಎಂ ಇಂದ ಪತ್ರ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಶಿಫಾರಸು ಪತ್ರವನ್ನ ಅಂಗೀಕಾರ ಮಾಡದೆ 1,29,000 ಪ್ಲಸ್ ತೆರಿಗೆನ ಕಟ್ಟಲೇಬೇಕು ಅನ್ನೋ ಒಂದು ನಿರ್ಬಂಧನೆಯನ್ನ ಹೇಳ್ತಾ ಇರೋದು ನಿಜಕ್ಕೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಈ 10 ಕೋಟಿ ರೂಪಾಯಿ ಏನ್ ವೆಚ್ಚ ಮಾಡಿದರೆ ಇದರಲ್ಲಿ ಈಗಿನ ತನಕ ಒಂದೇ ಒಂದು ಸಿಂಗಲ್ ರೂಪಾಯಿ ಕೂಡ ಪಾಲಿಕೆಗೆ ಆದಾಯ ಬಂದಿಲ್ಲ. ಆದಾಯ ಬರದೆ ಏಕಾಏಕಿ 10 ಕೋಟಿ ರೂಪಾಯಿಗಳಿಂದ ವೆಚ್ಚ ಮಾಡೋದಾದ್ರೂ ಅವಶ್ಯಕತೆ ಏನಿತ್ತು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಎಲ್ಲ ಒಂದ್ ಕಡೆ 8,000 ರಿಂದ 10,000 ರೂಪಾಯಿ ಒಳಗಡೆ ಪುರಭವನ ಸಿಗ್ತಾ ಇದ್ದಂತ ಕಾಲದಲ್ಲಿ ತಿಂಗಳ 30 ದಿನಗಳು ಕೂಡ ಪುರಭವನ ಫುಲ್ ಆಗಿರ್ತಾ ಇತ್ತು. ಡೇಟ್ ಸಿಗ್ಬೇಕು ಅಂದ್ರೆ 3-4 ತಿಂಗಳ ಮುಂಚಿತವಾಗಿ ಹೋಗಿ ಬುಕ್ ಮಾಡ್ಬೇಕಾಗಿತ್ತು. ಆದ್ರೆ ಈಗ 30 ದಿನಕ್ಕೆ 30 ದಿನ ಕೂಡ ಖಾಲಿ ಹೊಡಿತಾ ಇರುವಂತ ಪುರಭವನ ನಿಜಕ್ಕೂ ಎಲ್ಲೋ ಒಂದು ಕಡೆ ಪಾಲಿಕೆ 10 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡ್ದಂಗಾಗಿದೆ. ಬಾಡಿಗೆ ಹಣವನ್ನ ಕಡಿಮೆ ಮಾಡಿದಾಗ ಮಾತ್ರ ಸಾರ್ವಜನಿಕರು ಬರ್ತಾರೆ, ಈ ಒಂದು ಪುರಭವನವನ್ನ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾರೋ ಅಂತದ್ದು. ಇನ್ನು ಕೆಂಪೇಗೌಡ ಅಧ್ಯಯನ ವರದಿ ಸಮಿತಿ ಏನಿದೆ, ಆ ಸಮಿತಿಯ ಸದಸ್ಯರಾದಂತ ಪ್ರೊಫೆಸರ್ ನಟರಾಜ್ ಅವರು ಜನವರಿ 10ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಕಳೆದ 1 ತಿಂಗಳಿಂದ ಕೂಡ ಬಾಡಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಆಯುಕ್ತರನ್ನ ಭೇಟಿ ಮಾಡಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೇಯರ್ ಬಳಿ ಕೂಡ ಹೋಗಿದ್ದಾರೆ, ಆದ್ರೆ ಅವ್ರಿಗೂ ಕೂಡ ರೇಟ್ ಕಡಿಮೆ ಮಾಡ್ತಾ ಇಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ ಭವನ.